ಕೊನೆಯ ಪದ್ಯದಲ್ಲಿ ಮುಕ್ತಾಯ ಹಾಡ್ತಾರೆ. ಎಲ್ಲರೊಳು ತಾನಿಪ್ಪ, ತನ್ನೊಳಗೆ ಎಲ್ಲರನ್ನು ಧರಿಸಿಹನು ಅಂತ. ಅವನು ಎಲ್ಲದರಲ್ಲಿಯೂ ಇದ್ದಾನೆ, ಎಲ್ಲವೂ ಅವನೊಳಗೆ ಇದೆ. ಎಲ್ಲರೊಳು ತಾನಿಪ್ಪ, ಪ್ರತಿಯೊಂದರ ಒಳಗೂ ಅಂತರ್ಯಾಮಿಯಾಗಿದ್ದಾನೆ ಮತ್ತು ಪ್ರತಿಯೊಂದು ಅವನೊಳಗಿದೆ. ಇದು ವಿಚಿತ್ರ ಅಲ್ವಾ? ಎಲ್ಲದರೊಳಗೂ ಅವನಿದ್ದಾನೆ, ಎಲ್ಲವೂ ಅವನೊಳಗಿದೆ, ಎರಡೂ ನಿಜ. ಹೌದು, ಅವನು ಸರ್ವಗತ ಆದ್ದರಿಂದ ಎಲ್ಲ ಅವನಲ್ಲೇ ಇರಬೇಕು, ಹೊರಗಿರಲಿ ಸಾಧ್ಯವೇ ಇಲ್ಲ. ಮತ್ತು ಸರ್ವಗತ ಆದ್ದರಿಂದ ಎಲ್ಲದರೊಳಗೂ ಅವನಿರಲೇಬೇಕು. ಆದ್ದರಿಂದ ಅವನ ಒಳಗೂ ಇರುವುದು, ಹೊರಗೂ ಇರುವವನಾದ್ದರಿಂದ ಎಲ್ಲದರಲ್ಲಿ ತಾನಿದ್ದಾನೆ ಮತ್ತು ಎಲ್ಲವೂ ಅವನಲ್ಲಿದೆ. ಎಲ್ಲರೊಳು ತಾನಿಪ್ಪ, ತನ್ನೊಳಗೆ ಎಲ್ಲರನ್ನು ಧರಿಸಿಹನು. ಅಪ್ರತಿಮಲ್ಲ, ಇಂಥ ಏನು ಇದಕ್ಕೆ ಒಂದು ದೃಷ್ಟಾಂತ ಯಾವುದು ಕೊಡುವುದು? ಯಾಕೆಂದ್ರೆ ಇದಕ್ಕೆ ಸಾರಟಿಯಾಗಿರತಕ್ಕ ಇನ್ನೊಂದು ವಸ್ತುವೇ ಪ್ರಪಂಚದಲ್ಲಿ ಇಲ್ಲ. ಅಂದ್ರೆ ದೃಷ್ಟಾಂತ ಏನು ಕೊಡಲಿ? ಏನ್ ದೃಷ್ಟಾಂತ ಕೊಟ್ಟರು ಅದು ಅಲ್ಪೋಪಮಾನ ಆಗಿಬಿಡುತ್ತೆ. ನಾವು ನಟನ ದೃಷ್ಟಾಂತ ಕೊಟ್ಟೆವು, ಮಕ್ಕಳನ್ನ ದೃಷ್ಟಾಂತ ಕೊಟ್ಟೆವು, ಮಂತ್ರವಾದಿಯನ್ನು ದೃಷ್ಟಾಂತ ಕೊಟ್ಟೆವು. ಇವೆಲ್ಲ ಹೀನೋಪಮಾನವೇ. ಭಗವಂತನಿಗೆ ಸರಿಯಾದಂತಹ ಒಂದು ದೃಷ್ಟಾಂತ ಕೊಡುವುದು ಸಾಧ್ಯ ಇಲ್ಲ, ಯಾಕಂದ್ರೆ ಅದು ಸಮಾನವಾದ ವಸ್ತುವೇ ಇಲ್ಲ. ಮನ್ಮಥ ಜನಕ, ಈ ಮನ್ಮಥನಿಗೆ ಯಾವುದೇ ತ್ರಿಮೂರ್ತಿಗಳು ಅವನಪ್ಪಂದಿರು. ಮನ್ಮಥನದೊಂದು ವಿಶೇಷ, ಬೇರೆ ಯಾವ ದೇವತೆಗಳು ಇಲ್ಲಿಯು ಈಗ ಬ್ರಹ್ಮ ವಿಷ್ಣು ಮತ್ತು ರುದ್ರ ಮೂವರಲ್ಲಿ ಹುಟ್ಟಿದವ ಮನ್ಮಥ. ವಿಷ್ಣುವಿನಿಂದ ಪ್ರದ್ಯುಮ್ನ ಹುಟ್ಟಿದ, ಅವನೇ ಬ್ರಹ್ಮದೇವರಿಂದ ಸನತ್ ಕುಮಾರನಾಗಿ ಹುಟ್ಟಿದ, ಅವನೇ ರುದ್ರನಿಂದ ಸ್ಕಂದನಾಗಿ ಹುಟ್ಟಿದ. ರುದ್ರನ ಮಗ ಸ್ಕಂದ, ಬ್ರಹ್ಮನ ಮಗ ಸನತ್ ಕುಮಾರ, ವಿಷ್ಣುವಿನ ಮಗ ಪ್ರದ್ಯುಮ್ನ. ಇವು ಮೂರು ಒಂದೇ ರೂಪಗಳು, ಇದು ಏನು ವ್ಯತ್ಯಾಸ ಇಲ್ಲ. ಮನ್ಮಥ ಅಂದರೆ ಬೇರೆಯಲ್ಲ, ಸ್ಕಂದ ಅಂದರೆ ಬೇರೆಯಲ್ಲ, ಸನತ್ ಕುಮಾರ ಅಂದರೆ ಬೇರೆಯಲ್ಲ. ಅದೇ ಮನ್ಮಥ ಮತ್ತೆ ವಿಷ್ಣುವಿನಿಂದ ಮನ್ಮಥ ಜನ ಕೃಷ್ಣಾವತಾರದಲ್ಲಿ ಪುನಃ ಅವನ ಮಗನಾಗಿ ಪ್ರದ್ಯುಮ್ನಾಗಿ ಬಂದ. ಇದು ನೋಡಿ, ಅದು ವಿಶೇಷ. ಕೃಷ್ಣಾವತಾರದಲ್ಲಿ ಮಾತ್ರ, ರಾಮಾವತಾರದಲ್ಲಿ ಮನ್ಮಥ ಜನಕ ಅಲ್ಲ, ಮನ್ಮಥನ ಅಣ್ಣ. ಏನ ಮನ್ಮಥ ಭರತ ಅಲ್ಲಿ, ಭರತ ಮನ್ಮಥ ಭರತನಾಗಿ ಹುಟ್ಟಿದ, ರಾಮ ಮನ್ಮಥ ಜನಕ ಆಗಲಿಲ್ಲ, ಅಲ್ಲಿ ಮನ್ಮಥನ ಅಣ್ಣ ಆದ. ಕೃಷ್ಣಾವತಾರದಲ್ಲಿ ಮಾತ್ರ ಮನ್ಮಥ ಜನಕ ಆದ. ಮನ್ಮಥ ಜನಕ ಎರಡು ಬಗೆಯಿಂದ ಏನು ಅಂತ, ರುಕ್ಮಿಣಿಯಲ್ಲಿ ಮನ್ಮಥ ಪ್ರದ್ಯುಮ್ನಾಗಿ ಹುಟ್ಟಿದ, ಜಾಂಬವತಿಯಲ್ಲಿ ಮನ್ಮಥ ಸಾಂಬನಾಗಿ ಹುಟ್ಟಿದ. ಎರಡು ರೂಪದಿಂದ, ಅಂದರೆ ಅದು ಪ್ರದ್ಯುಮ್ನ ರೂಪ ಮತ್ತು ಸ್ಕಂದ ರೂಪ. ಸ್ಕಂದ ಜಾಂಬವತಿಯಲ್ಲಿ ಸಾಂಬನಾಗಿ ಹುಟ್ಟಿದ. ಆ ಮೂಲದ ಎರಡು ರೂಪಗಳು ಇಲ್ಲಿ ಎರಡು ಇಬ್ಬರು ಮಕ್ಕಳಾಗಿ ಹುಟ್ಟಿದ್ದಾರೆ. ಹಾಗಾಗಿ ಸ್ಕಂದ ಮತ್ತು ಗಣಪತಿ ಇಬ್ಬರು ಕೃಷ್ಣನಿಗೆ ಚಾರುದೇಷ್ಣ, ಗಣಪತಿ ಚಾರುದೇಷ್ಣನಾಗಿ ಹುಟ್ಟಿದ್ದಾನೆ, ಸ್ಕಂದ ಸಾಂಬನಾಗಿ ಹುಟ್ಟಿದ್ದಾನೆ. ಇಬ್ಬರು ಶಿವಪುತ್ರರು ಕೃಷ್ಣಪುತ್ರರಾಗಿ ಹುಟ್ಟಿದ್ದಾರೆ ಕೃಷ್ಣಾವತಾರದಲ್ಲಿ. ಹಾಗೆ ಸ್ಕಂದನೂ ಹುಟ್ಟಿದ್ದಾನೆ, ಮನ್ಮಥನೂ ಕೂಡ ಇಲ್ಲಿ ಪ್ರದ್ಯುಮ್ನಾಗಿ ಹುಟ್ಟಿದ್ದಾನೆ. ಹಾಗಾಗಿ ಭಗವಂತ ಅವತಾರದಲ್ಲೂ ಮನ್ಮಥ ಜನಕ ಮತ್ತು ಮೂಲ ರೂಪದಲ್ಲೂ ಮನ್ಮಥ ಜನಕ. ಎಲ್ಲರನ್ನೂ ಧರಿಸಿಹನು, ಅಪ್ರತಿಮಲ್ಲ ಮನ್ಮಥ ಜನಕ, ಜಗದಾದ್ಯಂತ ಮಧ್ಯಗಳ ಬಲ್ಲ. ಅವನಿಗೆ ಜಗತ್ತಿನ ಆದಿ ಅಂತ ಮಧ್ಯ, ಜಗತ್ತಿನ ಬುಡ ಯಾವುದು, ಜಗತ್ತಿನ ಕೊನೆ ಯಾವುದು, ಜಗತ್ತಿನ ನಡು ಯಾವುದು ಅಂತ ಅವನಿಗೆ ಒಬ್ಬನಿಗೆ ಗೊತ್ತು ಅಂದರು. ಇದು ಗೀತೆಯಲ್ಲಿ ಹೇಳಿರತಕ್ಕಂಥ ಮಾತು. ಅಲ್ಲಿ ಏನು ಹೇಳ್ತಾರೆ ಅಂದರೆ, ನರೂಪಮಸ್ಯೇಹ ತಥೋಪಲಭ್ಯತೆ ನಾಂತೋ ನಚಾದಿಹಿ ನಚ ಸಂಪ್ರತಿಷ್ಠಾ. ಇದರ ಅಂತ, ಇದರ ಆದಿ, ಇದರ ನೆಲೆ ಯಾರಿಗೂ ಗೊತ್ತಿಲ್ಲ ಅಂತಾರೆ. ಅದರ ಅಂತ ಅಂದರೆ ಏನು? ಅಂತಾದಿಹಿ ಭಗವಾನೇವಾ ಅಂತ ಬರೆದರು ಆಚಾರ್ಯರು. ಜಗತ್ತಿನ ಅಂತ ಅಂದರೆ ಜಗತ್ತಿನ ಕೊನೆ ಭಗವಂತನೇ, ಜಗತ್ತಿನ ಆದಿ ಭಗವಂತನೇ, ಜಗತ್ತಿನ ನೆಲೆ ಭಗವಂತನೇ. ಆದ್ದರಿಂದ ಇದರ ನೆಲೆ ಏನು? ಭಗವಂತನಲ್ಲೇ ನೆಲೆಸಿದೆ, ಇದರ ಬುಡೆಯಲ್ಲಿ ಭಗವಂತನಲ್ಲೇ ಹುಟ್ಟಿದೆ, ಇದರ ಕೊನೆಯಲ್ಲಿ ಭಗವಂತನಲ್ಲೇ ಹೋಗಿ ಸೇರುವುದು. ಆದ್ದರಿಂದ ಇದರ ಕೊನೆ, ಇದರ ಬುಡ, ಇದರ ನಡು ಅಂದರೆ ಭಗವಂತನೇ. ಅದನ್ನು ಬಲ್ಲವನು ಅವನೊಬ್ಬನೇ, ಮತ್ತು ಅವನನ್ನು ಬಲ್ಲವನು ಅವನೊಬ್ಬನೇ, ಇನ್ಯಾರು? ಆದ್ದರಿಂದ ಜಗದಾದ್ಯಂತ ಮಧ್ಯಗಳ ಬಲ್ಲ ಅಂದರೆ ಜಗತ್ತಿಗೆ ತಾನು ಆದಿ, ತಾನು ಅಂತ, ತಾನೇ ಮಧ್ಯ. ಅಂತಾದಿಹಿ ಭಗವಾನೇವ ಅಂತ ಆಚಾರ್ಯರ ವಾಕ್ಯ. ಆ ರೀತಿ ತನ್ನ ಈ ಜಗತ್ತಿನ ಕೊನೆಯಾದ ತಾನು, ಯಾಕಂದ್ರೆ ಜಗತ್ತು ಎಲ್ಲ ನಾಶ ಆದ ಮೇಲೆ ಇರುವವನಿಗೆ ಮಾತ್ರ ಜಗತ್ತಿನ ಅಂತ ಗೊತ್ತಾಗೋದು. ಜಗತ್ತು ನಾಶವಾದ ಮೇಲೆ ಆವಾಗ ಯಾರು ಇದ್ದಾನೆ ಅಂತ ನೋಡುವ ಕಣ್ಣೇ ಇಲ್ಲ, ಯಾರು ನೋಡಬೇಕು ತಿಳಿಬೇಕು? ಸಮಸ್ತ ಜೀವರು ಇಲ್ಲವಾದಾಗ ಜಗತ್ತನ್ನು ತನ್ನೊಳಗೆ ಲಯಗೊಳಿಸಿ ನಿಂತವನಿಗೆ ಮಾತ್ರ ಈ ಜಗತ್ತಿನ ಅಂತ ಗೊತ್ತಾಗಬೇಕು. ಯಾರೂ ಹುಟ್ಟುವ ಮುಂಚೆ ಮೊದಲು ಇದ್ದವ ಯಾರು ಅಂತ ಎಲ್ಲ ಹುಟ್ಟು, ಯಾರೂ ಹುಟ್ಟುವ ಮುಂಚೆ ಇದ್ದವನಿಗೆ ಗೊತ್ತಾಗಬೇಕು. ಇನ್ನೂ ಹುಟ್ಟದೇ ಇದ್ದವರಿಗೆ ನಾವು ಹುಟ್ಟುವ ಮುಂಚೆ ಇವನಿದ್ದ ಅಂತ ಗೊತ್ತಾಗಬೇಕು. ಆದ್ದರಿಂದ ಭಗವಂತ ಈ ಜಗತ್ತಿನ ಆದಿಯನ್ನು ಬಲ್ಲವನು ಅವನೇ, ಜಗತ್ತಿನ ಅಂತವನ್ನು ಬಲ್ಲವನು ಅವನೇ, ಜಗತ್ತಿನ ನೆಲೆಯನ್ನು ಬಲ್ಲವನು ಅವನೇ. ಆದಿ ಅಂತ ಮಧ್ಯ ಗಳ ಬಲ್ಲ, ಬಹುಗುಣ ಭರಿತ
ದಾನವ ದಲ್ಲಣ ಬಹುಗುಣ ಭರಿತ ಸರ್ವ ಶಬ್ದವಾಚ್ಯ ಅಂತ ಹಿಂದೆ ಹೇಳಿದರು. ಆದ್ದರಿಂದ ಒಂದೊಂದು ಶಬ್ದದಿಂದ ಒಂದೊಂದು ಗುಣದ ಅನುಸಂಧಾನ, ಅದನ್ನು ನಾವು ಅಲ್ಲಲ್ಲಿ ಕೆಲವು ಶಬ್ದಗಳಿಗೆ ನಾನು ನಿಮಗೆ ವಿವರಿಸಿದೆ. ಆ ಶಬ್ದಗಳನ್ನು ಒಡೆದು ಅದರಿಂದ ನಿರ್ವಚನ ಮಾಡ್ತಾ ಹೋದರೆ ಒಂದೊಂದು ಶಬ್ದವೂ ಭಗವಂತನ ಅನೇಕ ಗುಣಗಳನ್ನು ಹೇಳ್ತವೆ. ದಾನವ ದಲ್ಲಣ, ಭಗವಂತ ಯಾರಿಗೂ ಏನೂ ಹೆದರಿಸೋದಿಲ್ಲ. ಆದರೆ ದಾನವರು ಭಗವಂತನ ಬಗ್ಗೆ ಹೆದರಿಕೊಳ್ತಾರೆ, ಆದ್ದರಿಂದ ದಾನವರಿಗೆ ಇವನು ಭಯಾನಕ. ದಾನವರಿಗೆ ಭಯಾನಕ ಕಾರಣ ಏನು? ಅದು ಹಿರಣ್ಯಕಶಿಪು ಪ್ರಹ್ಲಾದ ದೃಷ್ಟಾಂತ. ಹಿರಣ್ಯಾಸ್ತಿಕ ಪ್ರತ್ಯರ್ಥಾಯ ದರ್ಶಿತಾತ್ಮ ಸ್ವಭಾವವಾನ್ ಹಿರಣ್ಯಕಶಿಪೋ ರಗ್ರೇ ಸಭಾ ಸ್ತಂಭ ಸಮುದ್ಭವ ಅಂತ ನರಸಿಂಹಾಷ್ಟೋತ್ತರದಲ್ಲಿ ಒಂದು ಮಾತು ಹೇಳ್ತಾರೆ. ಅಂದರೆ ಹಿರಣ್ಯಕಶಿಪು ಅದನ್ನೇ ಇಲ್ಲಿ ಮುಕ್ತಾಯ ಮಾಡ್ತಾರೆ. ಸೊಲ್ಲಲಾಲಿಸಿ ಕಂಬದಿಂದಲೇ ಬಂದ ಭಗುತನಿಗೆ ಅಂತ ಮೊದಲು ನರಸಿಂಹನೇ ನಮಿಪೆ ಕರುಣಿಪಿದ ಯಮಗೆ ಮಂಗಳವ ಅಂತ ಹೇಳಿದವರು ನರಸಿಂಹ ರೂಪದಿಂದಲೇ ಮುಕ್ತಾಯ ಮಾಡ್ತಾರೆ. ಒಂದು ಅವರ ಆರಾಧ್ಯ ಮೂರ್ತಿ ನರಸಿಂಹ, ಇನ್ನೊಂದು ಭಗವಂತ ನರಸಿಂಹಾವತಾರ ಮಾಡಿದ್ದು ಯಾಕೆ ಅಂದರೆ ವ್ಯಾಪ್ತಿಂ ಆತ್ಮನಃ ದರ್ಶಯಿತು ಅಂತ, ತನ್ನ ಸರ್ವವ್ಯಾಪ್ತತ್ವವನ್ನು ತೋರಿಸುವುದಕ್ಕೋಸ್ಕರ. ಮತ್ತು ಭಗವಂತ ಕಂಬದಲ್ಲಿ ಇದ್ದಾನೆ ಅಂತ ಪ್ರಹ್ಲಾದ ಹೇಳಿಬಿಟ್ಟಲ್ಲ, ಅದನ್ನು ಸತ್ಯ ಮಾಡಬೇಕು. ನಿಜಭೃತ್ಯ ಭಾಷಿತಂ, ತನ್ನ ಭೃತ್ಯ ಭಕ್ತನಾಗಿರತಕ್ಕಂಥ ಪ್ರಹ್ಲಾದನ ಮಾತು ಸತ್ಯ ಆಗಬೇಕು. ಅಷ್ಟೇ ಅಲ್ಲ, ತನ್ನ ಸರ್ವವ್ಯಾಪ್ತಿಯನ್ನು ಬರೇ ದೇಹದ ಒಳಗೆ ಜೀವದೊಳಗಲ್ಲ, ಮಣ್ಣಿನೊಳಗೆ ಕಂಬದೊಳಗೂ ಸರ್ವಗತ ಅಂದಮೇಲೆ ಕಂಬದೊಳಗೆ ಇರಬೇಕಲ್ಲ, ತನ್ನ ಸರ್ವಗತತ್ವವನ್ನು, ಇದು ವ್ಯಾಪ್ತಿ ಸಂಧಿ, ತನ್ನ ವ್ಯಾಪ್ತಿಯನ್ನು ಪ್ರೂವ್ ಮಾಡೋದಕ್ಕೋಸ್ಕರ ನರಸಿಂಹನಾಗಿ ಬಂದವ. ಅದರಿಂದ ವ್ಯಾಪ್ತಿ ಸಂಧಿಯ ಕೊನೆಯಲ್ಲಿ ನರಸಿಂಹನನ್ನೇ ನೆನೆಸ್ತಾರೆ. ಜಗದಾದ್ಯಂತ ಮಲ್ಲ ಮಧ್ಯಗಳ ಬಲ್ಲ ಬಹುಗುಣ ಭರಿತ ದಾನವ ದಲ್ಲಣ, ಅವನು ತನ್ನ ವ್ಯಾಪ್ತಿಯನ್ನು ತೋರಿಸಿದ, ಪ್ರಹ್ಲಾದ ಸಂತೋಷಪಟ್ಟ, ಆದರೆ ಹಿರಣ್ಯಕಶಿಪು ಹೆದರ್ಕೊಂಡ. ಅವನ ಪ್ರಕೃತಿ ಅಂಥದ್ದು, ಅಂಥ ಪ್ರತಿಕ್ರಿಯೆ. ಭಗವಂತ ಯಾರನ್ನು ಹೆದರಿಸಲೂ ಇಲ್ಲ, ಯಾರನ್ನು ಮುದ್ದಿಸಲೂ ಇಲ್ಲ. ಪ್ರಹ್ಲಾದ ನೋಡಿ ಸಂತೋಷಪಟ್ಟು ಪ್ರಾರ್ಥನೆ ಮಾಡ್ತಾ ಧೈರ್ಯವಾಗಿ ತೊಡೆ ಮೇಲೆ ಹೋಗಿ ಕೂತ್ಕೊಂಡ್ಬಿಟ್ಟ. ದಾನವರು ಹೆದರಿದರು ಅದನ್ನು ನೋಡಿ, ಯಾಕೆಂದರೆ ಅವರ ಸ್ವಭಾವವೇ ಅಲ್ಲಿ ರಿಯಾಕ್ಟ್ ಆಗ್ತಾ ಇರೋದು. ಭಗವಂತನನ್ನು ದ್ವೇಷಿಸಿದ್ದರಿಂದ ಅವರು ಹೆದರಿಕೊಂಡ್ರು. ದಾನವರಿಗೆ ಭಯಂಕರನಾದ, ಯಾರು ಪ್ರಹ್ಲಾದನಂತಹ ಸಜ್ಜನರಿಗೆ ಪ್ರಿಯಕರನಾದ ಅಂಥ ಜಗನ್ನಾಥ ವಿಠಲ. ಈ ವಿಠಲ ಅನ್ನೋ ಶಬ್ದಕ್ಕೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಈ ಮೊದಲು ಎರಡು ಸರ್ತಿ ಬಂದಾಗಲೂ ನಾನು ಅರ್ಥ ಹೇಳಿದ್ದೇನೆ. ಇದು ಅವರ ಉಪಾಸ್ಯ ರೂಪ. ವಿಠಲ ಅಂದರೆ ಪ್ರಸಿದ್ಧವಾದ ಅರ್ಥ ಕಳೆದ ಬಾರಿ ಹೇಳಿದ್ದೆ. ವಿತ್ ಅಂದರೆ ಜ್ಞಾನ, ಅದನ್ನು ಇಲ್ಲದೇ ಇರುವುದು. ಜ್ಞಾನ ಶೂನ್ಯರು ವಿಠರು, ಅವರನ್ನು ಲಾತಿ. ಅಜ್ಞಾನಾಂ ಜ್ಞಾನದೋ ವಿಷ್ಣು, ಜ್ಞಾನಿನಾಂ ಮೋಕ್ಷದಶ್ಚ ಸಹ ಅಂತ. ಅಜ್ಞಾನಿಗಳಿಗೆ ಜ್ಞಾನವನ್ನಿತ್ತು ಉದ್ಧಾರ ಮಾಡತಕ್ಕಂಥ ಪರಮ ಮಂಗಳ ಮೂರ್ತಿ ಅಂತರ್ಥ. ಅಂಥ ವಿಠಲ ಸೊಲ್ಲಲಾಲಿಸಿ, ಯಾರ ಪ್ರಹ್ಲಾದನ ಸೊಲ್ಲಲಾಲಿಸಿ, ಮಗುವಿನ ಮಾತನ್ನು ಕೇಳಿ ಕಂಬದಿಂದಲೇ ಬಂದ ಭಗುತನಿಗೆ ಅಂತ. ಪ್ರಹ್ಲಾದನ ಮಾತು ಆಗೋದು, ಈ ಕಂಬದಲ್ಲಿದ್ದಾನೇನೋ ಅಂತ ಕೇಳಿದ ಹಿರಣ್ಯಕಶಿಪು. ಹೌದು ಅಂದಾಮ. ಹಾಗಾದ್ರೆ ಬರಲಿ ನೋಡುವ, ಕಂಬದಿಂದ ನಿನ್ನ ದೇವರು ಅಂತ ಹೇಳಿದ. ಹೀಗೆ ಭಕ್ತನಿಗೆ ಒಬ್ಬ ನಾಸ್ತಿಕ ಪ್ರತ್ಯಯಾರ್ಥಾಯ ದರ್ಶಿತಾತ್ಮ ಸ್ವಭಾವವನ್ನಂತ ಜಗತ್ತಿನಲ್ಲಿ ದಾಖಲೆ ಇರುವ ಮೊದಲನೇ ಯಥಿಯಿಸ್ತು ಅಂದರೆ ಹಿರಣ್ಯಕಶಿಪು. ಅವನು ನಾಸ್ತಿಕ ಅಂತ ಕರೀತಾನೆ ನೋಡಿದ್ರೆ. ನಾಸ್ತಿಕ ಪ್ರತ್ಯಯಾರ್ಥಾಯ, ಒಬ್ಬ ನಾಸ್ತಿಕನಿಗೆ ದೇವರು ಇದ್ದಾನೆ ಅಂತ ತೋರಿಸುವುದಕ್ಕೋಸ್ಕರ ಮೊದಲು ಕಂಬದಿಂದ ಬಂದವ ಅಂತ. ಅವನು ನಾಸ್ತಿಕ, ಅವನ ಮಗ ಆಸ್ತಿಕ, ಅಪ್ಪ ನಾಸ್ತಿಕ, ಅವನು ಯಥಿಯಿಸ್ಟ್ ಇದ್ದ. ನಾಸ್ತಿಕನಿಗೆ ನಂಬಿಕೆ ಹುಟ್ಟುವುದಕ್ಕೋಸ್ಕರ ಕಂಬ ಒಡೆದು ಬಂದವ ಅಂತಂದ್ರು. ಹಾಗೆ ಅವನು ಚಾಲೆಂಜ್ ಮಾಡಿದಾಗ ಆ ಚಾಲೆಂಜ್ ತಟ್ಟಿದ್ದು ಯಾರಿಗೆ? ತನ್ನ ಭಕ್ತರಾದ ಪ್ರಹ್ಲಾದನಿಗೆ. ಅವನಿಗೆ ಅವನು ಆ ಚಾಲೆಂಜಿಗೆ ಉತ್ತರ ಕೊಡಲೇಬೇಕಲ್ಲ. ಹೌದು, ನೀನು ಎಲ್ಲಿ ನೋಡಿದರೆ ಅಲ್ಲಿ ಇದ್ದಾನೆ. ಸವೈ ಬಲಂ ಬಲಿನಾಂಚಾಪರೇಶಂ ನ ಕೇವಲಂ ಮೇ ಭವತಶ್ಚ ರಾಜನ್. ಅಲ್ಲಯ್ಯ, ಆ ಭಗವಂತ ನನಗೆ ಶಕ್ತಿ ಕೊಟ್ಟವನು, ನಿನಗೆ ಅಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲಿ ಎಲ್ಲರಿಗೂ ಶಕ್ತಿ ಕೊಟ್ಟವನು ಅವನೇ. ಎಲ್ಲದರ ಒಳಗೂ ಇದ್ದು ಎಲ್ಲಕ್ಕೂ ಶಕ್ತಿ ಕೊಟ್ಟವ, ನೀನೇನು ಬೇರೆ ಅಪವಾದವೇನೋ ಅದಕ್ಕೆ ಅಂತ ಹೇಳಿಬಿಡ್ತಾನೆ ಇವ. ಇಂಥ ಆ ಮಗುವಿನ ಮಾತನ್ನು ಉಳಿಸುವುದಕ್ಕೋಸ್ಕರ ಕಂಬದಿಂದಲೇ ಬಂದ ಭಕುತನಿಗೆ ಕಾಣಿಸಿಕೊಂಡ, ಕಂಬದಿಂದಲೇ ಬಂದ. ಹೀಗೆ ನರಸಿಂಹಾವತಾರದಿಂದ ತನ್ನ ಸರ್ವವ್ಯಾಪ್ತಿಯನ್ನು, ಭಕ್ತ ರಕ್ಷಣೆ, ಅಭಕ್ತ ಜನಸಂಹಾರಿ, ಭಕ್ತಾನಾಂ ಅಭಯಪ್ರದ ಅಂತ ಹೇಳ್ತಾರೆ. ಹಿರಣ್ಯಕಶಿಪೋರ್ವಕ್ಷೋ ವಿದಾರಣ ನಖಾಂಶುಕ ಪ್ರಹ್ಲಾದ ವರದ ಶ್ರೀಮಾನ್. ಅವನು ಪ್ರಹ್ಲಾದ ವರದ. ಹಿರಣ್ಯಕಶಿಪೋ ವಕ್ಷೋ ವಿದಾರಣ ನಖಾಂಶುಕ. ಹಿರಣ್ಯಕಶಿಪುವಿನ ಎದೆ ಬಗಿದ, ಪ್ರಹ್ಲಾದನಿಗೆ ವರ ಇತ್ತ. ಅದರಿಂದ ಅಭಕ್ತ ಜನಸಂಹಾರಿ, ಭಕ್ತಾನಾಂ ಅಭಯಪ್ರದ, ಅಭಕ್ತರಿಗೆ ನಾಶಕನಾದ, ಭಕ್ತರಿಗೆ ಅಭಯಪ್ರದನಾದ ಅಂಥ ನರಸಿಂಹ ನಮ್ಮ ದುರಿತಗಳನ್ನೆಲ್ಲ ಪರಿಹರಿಸಲಿ ಅನ್ನುವ ಪ್ರಾರ್ಥನೆಯ ಜೊತೆಗೆ ಈ ವ್ಯಾಪ್ತಿ ಸಂಧಿಯನ್ನು ಮುಗಿಸಿದ್ದಾರೆ.
ಅದರ ಜೊತೆಗೆ ನಾವು ಈ ಬಾರಿಯ ಹರಿಕಥಾಮೃತ ಅನುಸಂಧಾನವನ್ನು ಮುಕ್ತಾಯ ಮಾಡೋಣ. ಆನಂತರ ಈ ವ್ಯಾಸಪೀಠದಲ್ಲಿ ಇರತಕ್ಕಂಥ ವ್ಯಾಸ ಪೂಜೆ ಆದ ಮೇಲೆ ಪ್ರಸಾದ ಕೊಡ್ತಾರೆ, ಅದನ್ನು ತೆಗೆದುಕೊಂಡು ನೀವು ಇವತ್ತು ಈ ಬಾರಿಯ ಹರಿಕಥಾಮೃತ ಸಾರದ ಅನುಸಂಧಾನವನ್ನು ನಾವು ಮುಕ್ತಾಯಗೊಳಿಸ್ತಾ ಇದ್ದೇವೆ. ನಾಳೆ ಕಠೋಪನಿಷತ್ತಿನ ಮುಕ್ತಾಯ, ಆದರೆ ಈ ಬಾರಿಯ ಉಪನಿಷತ್ತು ಮತ್ತು ಹರಿಕಥಾಮೃತ ಸಾರದ ಅನುಸಂಧಾನ ಮುಗಿಯುತ್ತೆ. ಮತ್ತೆ ಅವರು ಬಯಸಿದಂತೆ ಮುಂದೆ ಪ್ರಾಯ ಜೂನ್ ತಿಂಗಳಲ್ಲಿ ಅದರ ಮುಂದುವರಿಕೆ, ನಾಲ್ಕನೆಯ ಸಂಧಿ ಹರಿಕಥಾಮೃತ ಸಾರದ ಭೋಜನ ಸಂಧಿ, ಭೋಜನ ಪ್ರಿಯರಿಗೂ ಇಷ್ಟವಾದ ಭೋಜನ ಸಂಧಿ ಅದು ಮುಂದೆ ಜೂನ್ ತಿಂಗಳಲ್ಲಿ ಭೋಜನ ಸಂಧಿ. ಮತ್ತು ಕಠೋಪನಿಷತ್ತಿನ ಒಂದು ಅಧ್ಯಾಯ ನಾಳೆಗೆ ಮುಗಿಯುತ್ತೆ. ಒಟ್ಟು 121 ಮಂತ್ರಗಳ ಕಠೋಪನಿಷತ್ತಿನಲ್ಲಿ 71 ಮಂತ್ರಗಳು ನಾಳೆಗೆ ಮುಗಿತಾವೆ. ಮತ್ತೆ 50 ಮಂತ್ರಗಳು ಮುಗಿತವೆ, ಎರಡನೇ ಅಧ್ಯಾಯದ 50 ಮಂತ್ರಗಳು. ಅದು ಮುಂದಿನ ಜೂನ್ ತಿಂಗಳಲ್ಲಿ ಸೇರಿದಾಗ ಪ್ರಾಯ ದೇವರು ನಡೆಸಿಕೊಡ್ತಾರೆ ಅಂತ ಕಾಣುತ್ತೆ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ನಮಸ್ಕಾರ.